ಹಲೋ ಫ್ರೆಂಡ್ಸ್ ವೆಲ್ಕಮ್ ಸ್ಮಾರ್ಟ್ ಫ್ರೆಂಡ್ಸ್ ಕೆ ಸಿ ಟಿ ಟ್ವೆಂಟಿ ಟ್ವೆಂಟಿ ಟು ಬಗ್ಗೆ ನಿಮ್ಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ಮೋಸ್ಟು ಎಲ್ಲರೂ ವೇಟ್ ಮಾಡ್ತಾಯಿರೋದು ಸೆಕೆಂಡ್ ರೌಂಡ್ ರಿಸಲ್ಟ್ ಬಗ್ಗೆ ಆ್ಯಕ್ಚುಲಿ ಆಫ್ಟರ್ ಫೋರ್ ಫೇಮ್ ಅಂತ ಆಫ್ಟರ್ ಫೋರ್ ಫೇಮ್ ಬರಲ್ಲ ಅದೆಲ್ಲ ನಿಮಗೂ ಗೊತ್ತು ಯಾಕಂದರೆ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ನಿಮ್ಗೆ ಗೊತ್ತು ನಿಮಗೆ ಫ್ರೆಂಡ್ಸ್ ಮೋಸ್ಟ್ ಪ್ರೊಬಲ್ ಇವಾಗ ಸೆವೆನ್ ಓ ಕ್ಲಾಕ್ ಆದಮೇಲೆ ರಿಸಲ್ಟ್ ಬರುತ್ತೆ ಓಕೆ ರಿಸಲ್ಟ್ ಬಂದ ತಕ್ಷಣ ನೀವು ಚೆಕ್ ಮಾಡ್ಕೊಳ್ಳಿ ಓಕೆ ಯಾರಿಗೆ ಈಗ ಫಾರ್ ಎಕ್ಸಾಂಪಲ್ ನೀವು ಸೀಟ್ ಸಿಕ್ಕರೆ ತಿಳ್ಕೊಳ್ಳಿ ಈಗ ಸೀಟ್ ಸಿಕ್ಕರೆ ನಿಮಗೆ ನೆಕ್ಸ್ಟ್ ರೌಂಡ್ಗೆ ನೀವು ಮತ್ತು ಟು ತೊಗೊಂಡು ಮತ್ತೆ ಹೋಲ್ಡ್ ಮಾಡ್ಕೊಂಡು ಹೋಗ್ಬೋದು ಅದ್ರ ಮೇಲೆ ಕಾಲೇಜ್ ಮಾತ್ರ ಓಕೆ ಸೆಕೆಂಡ್ ಎಕ್ಸನ್ ರೌಡ್ ಆದಮೇಲೆ ಆ್ಯಡ್ ಮಾಡೋಕ್ಕಾಗಲ್ಲ ಇನ್ ಕೇಸ್ ಆ್ಯಡ್ ಯಾವ್ದು ಅಂದರೆ ಯಾವ್ದಾರ ಕಾಲೇಜಲ್ಲಿ ಎಕ್ಸ್ಟ್ರಾ ಸೀಟ್ ಇದ್ದರೆ ನೀವು ಆಡ್ ಮಾಡ್ಕೋದು ಆಪ್ಷನ್ ಕೊಡ್ತಾರೆ ನಿಮಗೆ ಸೆಕೆಂಡ್ ಎಕ್ಷನ್ ರೌಂಡ್ ಹೇಳ್ತಾರೋ ನಿಮಗೆ ಇನ್ ಕೇಸ್ ನಿಮ್ಗೆ ಅದೇ ಕಾಲೇಜ್ ಬೇಕಾದ್ರೆ ಬೆಟ್ರೂ ಹೋಗ್ಬಿಡಿ ಅದ ಮೇಲೆ ಆಫ್ ಕಾಲೇಜು ಇನ್ನೂ ಏನಾದ್ರೂ ತರ್ಡ್ ರೌಂಡಲ್ಲಿ ಸಿಗೋ ಚಾನ್ಸ್ ಇರುತ್ತೆ ಫ್ರೆಂಡ್ಸ್ ತರ್ಡ್ ರೌಂಡಲ್ಲಿ ಸಿಗೋ ಚಾನ್ಸಸ್ಸು ಭಾಳಷ್ಟು ಕಡಿಮೆ ಇರುತ್ತೆ ಯಾಕಂದರೆ ಈಗ ಆಲ್ರೆಡಿ ಸೆಕೆಂಡ್ ಎಕ್ಷನ್ ಸೆಕೆಂಡ್ ರೌಂಡಲ್ಲಿ ಟಾಪ್ ಕಾಲೇಜು ಆಲ್ರೆಡಿ ಸಿಗ್ ತೊಗೊಂಡ್ಬಿಡ್ತಾರೆ ಈ ಚಾಯ್ಸ್ ತಗೊಂಡಿರ್ತಲ್ಲ ಅವರು ಹೋಲ್ಡ್ ಅವ್ರಿಗೆ ಇನ್ ಕೇಸ್ ಆಪ್ ಕಾಲೇಜ್ ಬಿಟ್ಟರೆ ಅವ್ರು ಹೋಗಿಬಿಡ್ತಾರೆ ಸೆಕೆಂಡ್ ರೌಂಡಲ್ಲಿ ಟಾಪ್ ಕೂಡ ಸಿಗೋದು ಸಿಗೋದು ಕಷ್ಟ ಅದು ತರ್ಡ್ ರೌಂಡಿಗೆ ನೀವು ವೇಟ್ ಕೂಡ ಮಾಡ್ಬೋದು ಯಾಕೆ ಸೆಕೆಂಡ್ ರೌಂಡ್ ಬಿಟ್ಟು ಬೇರೆ ಅವ್ರು ಹೋಗೋದು ಚಾನ್ಸಸ್ ಇರುತ್ತೆ ಅದ್ರ ಲಕ್ಕ ಬೇಕಂದರೆ ವೇಟ್ ಮಾಡ್ಬೋದು ಏನು ಪ್ರಾಬ್ಲಮ್ ಏನಿಲ್ಲ ಯಾಕಂದರೆ ಇನ್ನೊಂದು ಒಂದು ವೀಕ್ ಲೇಟ್ ಆಗುತ್ತೆ ಅಷ್ಟೇ ವೇಟ್ ಮಾಡ್ಕೊಂಡು ಆಮೇಲೆ ನೀವು ಕಾಲೇಜ್ ಹೋಗ್ಬೋದು ಇನ್ನೂ ಕಾಲೇಜ್ ಸ್ಟಾರ್ಟ್ ಅಂದರೆ ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಕಾಲೇಜ್ ಫಸ್ಟ್ ಇಯರ್ ಕಾಲೇಜ್ ಬಗ್ಗೆ ಮತ್ತೆ ಹಾಸ್ಟೆಲ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಹೋಗಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ನನ್ನ ಚಾನಲ್ ಚೆಕ್ ಮಾಡ್ಕೊಳ್ಳಿ ಓಕೆ ನಿಮ್ಮ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ತಾ ಇದ್ದರೆ ಡಿಸೆಂಬರ್ ಟ್ವೆಲ್ವು ಡಿಸೆಂಬರ್ ಟೋಲಿಂದ ಸ್ಟಾರ್ಟ್ ಆಗ್ತದೆ ಸೊ ನೋ ಪ್ರಾಬ್ಲಮ್ಮು ಈಗ ಡಿಸೆಂಬರ್ ಒಂದರಿಂದ ಇಂಡಕ್ಷನ್ ಪ್ರೋಗ್ರಾಮು ಅದೇನು ಇಲ್ಲ ನೀವು ಅಷ್ಟೊಳಗೆ ಮುಗಿತೆ ತಲೆ ಕಡಿಸ್ಕೊಬೇಡಿ ಈಗ ನಾಳೆ ಇನ್ ಕೇಸ್ ಈಗ ರಿಸಲ್ಟ್ ಬರುತ್ತೆ ನಾಳೆಯಿಂದ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ ಡಿಸೈಡ್ ಮಾಡ್ಕೊಳ್ಳಿ ಇವತ್ತು ನೈಟು ಈಗ ನಾನು ಕಾಲೇಜ್ ಸಿಕ್ಕ ತಕ್ಷಣ ಡಿಸೈಡ್ ಮಾಡ್ಕೊಂಡು ರಾತ್ರಿ ಎಲ್ಲ ಟೈಮ್ ಇರುತ್ತೆ ನಿಮಗೆ ಏನು ಮಾಡಬೇಕು ನಾನು ಚಾಯ್ಸ್ ಒನ್ ತೊಗೊಂಡು ಸಿಕ್ಕಿರೋ ಕಾಲೇಜ್ನ ಹೋಗ್ಬೇಕಾ ಅಥವಾ ಇನ್ನೂ ಹೋಲ್ಡ್ ಮಾಡ್ಕೊಂಡು ಚಾಯ್ಸ್ ಟು ಮಾಡ್ಕೊಂಡು ಪೇಮೆಂಟ್ ಮಾಡಬೇಕಾಗುತ್ತೆ ಚಾಯ್ಸ್ ಟು ಸಲ್ಡ್ ಮಾಡ್ಕೊಂಡ್ರೆ ಯಾಕೆ ನೆಕ್ಸ್ಟ್ ರೌಂಡಲ್ಲಿ ಹೋಗಲೇಬೇಕು ಯಾವುದಾದ್ರು ಸಿಕ್ತಂದ್ರೆ ಅದಕ್ಕೆ ಹೋಗಲೇಬೇಕು ನೀವು ಓಕೆ ಸೊ ಕಷ್ಟ ಆಗುತ್ತೆ ಇನ್ ಕೇಸ್ ನೀವು ಕ್ಯಾನ್ಸಲ್ ಮಾಡಿದ್ರು ಇನ್ ಕೇಸ್ ಈ ಸೀಟೇ ಬೇಡ ಅಂದ್ರೂ ಹೋಗಿ ಸರೆಂಡರ್ ಮಾಡ್ಕೊಬೋದು ಹೋಗಿ ಕೆ ಎ ಆಫೀಸ್ಗೆ ಸೊ ಅದಕ್ಕೋಸ್ಕರ ಅಥವಾ ಹೋಲ್ಡ್ ಚಾಯ್ಸ್ ಚಾಯ್ಸ್ಟು ಮಾಡ್ಕೊಳ್ಳಿ ಮತ್ತೆ ಚಾಯ್ಸ್ ತ್ರೀ ಮಾಡಿದ್ರೆ ಏನಾಗುತ್ತೆ ಅಂದರೆ ಸೆಕೆಂಡ್ ಎಕ್ಷನ್ ಒಡೆಯಲ್ಲಿ ಮತ್ತೊಂದು ಸಹ ಆಪೇಷನ್ ಎಂಟ್ರಿ ಆವಾಗ ಯಾರು ಡಿಲ್ಟ್ ಎಲ್ಲ ಮಾಡಬಹುದು ಅಂದರೆ ಇನ್ ಕೇಸ್ ಯಾವುದು ಕಾಲೇಜ್ ಇದ್ದಂದರೆ ಯಾವ್ದು ಕಾಲೇಜ್ ಕಾಲೇಜಲ್ಲಿ ಸೀಟ್ಸ್ ಇದ್ದರೆ ಅವ್ರು ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೆ ಏನು ಕಾಲೇಜ್ ಎಂಟ್ರ್ ಮಾಡೋದು ಇರ್ತವೆ ನೆಕ್ಸ್ಟ್ ನೀವು ಮಾಡಿಫೈ ಎಲ್ಲ ಚೀಜಸ್ ಮಾಡ್ಕೋಬೋದು ಕೆಳಗಡೆ ಇರೋ ಕಾಲೇಜ್ ಬೇಕಂದರೆ ಅಷ್ಟು ಕಾಲೇಜ್ ಇರ್ತವೆ ಚಾಯ್ಸ್ ತ್ರೀ ಮಾಡ್ಕೊಂಡ್ರೆ ಓಕೆ ಯಾವುದು ಬೇಡ ಅಂದರೆ ಚಾಯ್ಸ್ ಫೋರ್ ಮಾಡ್ಕೋಬೋದು ಓಕೆ ಈಗ ನೀಟ್ ಸೆ ಸೆಕೆಂಡ್ ರೌಂಡ್ ನಿಮ್ಮ ಚಾಯ್ಸ್ ಟು ಇದು ಸೆಕೆಂಡ್ ರೌಂಡ್ ಮುಗಿದ ಮೇಲೆ ನೀಟ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಯಾರಾದರೂ ಟ್ರೈ ಮಾಡೋದಂದ್ರೆ ಬೇಕಾದ್ರೆ ಹೋಲ್ಡ್ ಮಾಡ್ಕೋಬೋದು ಸೆಕೆಂಡ್ ರೌಂಡಲ್ಲಿ ನೋಡೋಣ ಅಂತೇಳಿ ಎಲ್ಲಿ ನೀಟಲ್ಲಿ ಸೊ ಅದಕ್ಕೋಸ್ಕರ ಪೇಮೆಂಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ನಾನು ಪ್ರೊಸೀಜರ್ ಏನು ಮಾಡ್ತೀನಿ ಅಂದರೆ ಪೇಮೆಂಟ್ ಎಲ್ಲ ನಿಮಗೆಲ್ಲ ಆಲ್ರೆಡಿ ಚ ಫಸ್ಟ್ ರೌಂಡಲ್ಲಿ ಗೊತ್ತಿದೆ ಅದೇ ರೀತಿ ಪೇಮೆಂಟ್ ಪ್ರೊಸೀಜರ್ ಯಾಕಂದ್ರೆ ಫಸ್ಟಿಗೆ ಪೇಮೆಂಟು ನೀವು ನಾಳೆ ಸೆಲೆಕ್ಟ್ ಮಾಡಿ ಚಾಸ್ ಆದ ತಕ್ಷಣ ಒಂದು ಚಲನ್ ಡೌನ್ ಆಗುತ್ತೆ ಚಲನ್ ಡೌನ್ ಆದ ತಕ್ಷಣ ಪೇಮೆಂಟ್ ಮಾಡಬೇಕಾಗತ್ತೆ ಪೇಮೆಂಟ್ ಮಾಡಿಕೊಂಡು ಒಂದು ತ್ರೀ ಟು ಫೋರ್ ಅವರ್ ವೇಟ್ ಮಾಡ್ಕೊಂಡ್ರೆ ನಿಮಗೆ ಅಡ್ಮಿಷನ್ ಆಗುತ್ತೆ ಆ ಅಡ್ಮಿಷನ್ ಡೌನ್ ಮಾಡಿಕೊಂಡು ನೀವು ಕಾಲೇಜಿಗೆ ಹೋಗಬೇಕಾಗತ್ತೆ ಅಂದರೆ ಕಾಲೇಜಲ್ಲಿ ಹೋಗಿ ಟೈಮ್ ಕೊಟ್ಟಿದ್ದಾರಲ್ಲ ಆ ಟೈಮಲ್ಲಿ ಹೋಗಿ ಕಾಲೇಜಿಗೆ ನೀವು ಅಡ್ಮಿಷನ್ ಮಾಡಿಸ್ಬೇಕಾಗುತ್ತೆ ಅದು ಕಂಪ್ಲೀಟು ಅದಾದಮೇಲೆ ಮತ್ತೇನು ಪ್ರೊಸೀಜರ್ ಇರೋಲ್ಲ ಅಷ್ಟು ಮಾಡಿದ್ರೆ ಸಾಕು ನಿಮಗೆ ಓಕೆ ಚಾಯ್ಸ್ ಒನ್ ಅವ್ರಿಗೆ ಹೇಳ್ತಾರ್ದು ಚಾಯ್ಸ್ ಅವರ್ ಹೋಲ್ಡ್ ಮಾಡ್ಕೊಂಡು ನೀವು ಪೇಮೆಂಟ್ ಮಾಡಿಕೊಂಡು ನಿಮ್ಮ ಹತ್ರ ಪೇಮೆಂಟ್ ಸ್ಲಿಪ್ ಇಟ್ಕೊಂಡು ಕೂತ್ರೆ ಸಾಕು ಓಕೆ ಆಮೇಲೆ ನೆಕ್ಸ್ಟ್ ಅವರಲ್ಲಿ ನೀವು ಅಡ್ಮಿಷನ್ ಮಾಡೋದಿರುತ್ತೆ ಸೊ ಇದು ಪ್ರೊಸೀಜರು ಈಗ ರಿಸಲ್ಟ್ ಬಂದ ತಕ್ಷಣ ನಾನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಲಾಕ್